ಕ್ಷಮೆ, ದಾನ ಧರ್ಮ ಇವುಗಳು ಕ್ರೈಸ್ತ ಧರ್ಮದ ಮೂಲ ಎಂದೇ ಹೇಳಬಹುದು. ಇವುಗಳನ್ನೇ ತಮ್ಮ ಬದುಕಿನ ಉದ್ದಕ್ಕೂ ಪಾಲಿಸಿಕೊಂಡು ಬಂದ ಹಲವಾರು ಮಹನೀಯರನ್ನು ನಾವು ಕಾಣಬಹುದು. ಅಂಥವರ ಸಾಲಿನಲ್ಲಿ ಬರುವ ಒಂದು ಹೆಸರು ಸಂತ ವಿನ್ಸೆಂಟ್ ಜೆರೂಸ. ಹಾಗಿದ್ದರೆ ಬನ್ನಿ, ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. 1784 ಅಕ್ಟೋಬರ್ 29 ಇಟಲಿ ದೇಶದ ಲೋವೆರೆ ಎಂಬಲ್ಲಿ ಜೆರೂಸ ಜನಿಸಿದರು. ಈಕೆಯ ನಿಜವಾದ ಹೆಸರು ಕ್ಯಾಥರಿನ್ ಜೆರೂಸ. ಜಾನ್ ಅಂಟೋನಿಯೊ ಜೆರೂಸ ಹಾಗೂ ಜಕೊಮೀನಾ ಮಕಾರಿಯೋ ಇವರ ತಂದೆ ತಾಯಿಗಳು. ಈ ದಂಪತಿಗಳ 4 ಮಕ್ಕಳಲ್ಲಿ ಕ್ಯಾಥರಿನ್ ಜೆರೂಸ ಹಿರಿಯವರು. ಇವರದ್ದು ಬಹಳ ಶ್ರೀಮಂತ ಕುಟುಂಬ. ಹಾಗೆಯೇ ದಾನ ಧರ್ಮ ಮಾಡುವುದೆಂದರೆ ಈ ಕುಟುಂಬಕ್ಕೆ ಬಹಳ ಖುಷಿಯ ಸಂಗತಿಯಾಗಿತ್ತು. ಮನೆ ಬಾಗಿಲಿಗೆ ಬಂದು ಬೇಡಿದವರಿಗೆ ಎಂದಿಗೂ ಬರಿಗೈಯಲ್ಲಿ ಕಳಿಸದ ಉದಾರ ಮನಸ್ಸು ಈ ಕುಟುಂಬದ್ದಾಗಿತ್ತು. ಇದೇ ಗುಣವನ್ನು ವಿನ್ಸೆಂಟ್ ಜೆರೂಸ ಹಿರಿಯರ ಮೂಲಕ ಕಲಿತರು. ಇಂತಹ ಉದಾರ ಗುಣದ ಜೊತೆಗೆ ಆಕೆಯ ವಿದ್ಯಾಭ್ಯಾಸ ಸಹ ಮನೆಯಲ್ಲಿಯೇ ಆಯಿತು. ಇದರೊಂದಿಗೆ ದೈವ ಪ್ರೀತಿಯಲ್ಲಿಯೂ ಬೆಳೆದಳು. ಆದರೆ ಸಂತೋಷದಿಂದ ಇದ್ದ ಕುಟುಂಬದಲ್ಲಿ 1801 ಆದ ಜೆರೂಸ ತಂದೆಯವರ ಸಾವು ಎಲ್ಲರನ್ನೂ ದುಃಖಕ್ಕೆ ನೂಕಿತು. ಆದರೆ ದುರ್ಘಟನೆ ಮರೆಯುವ ಮುನ್ನವೇ ಆ ಮನೆಯಲ್ಲಿದ್ದ ಎಲ್ಲರೂ ಒಬ್ಬರ ಹಿಂದೆ ಇನ್ನೊಬ್ಬರು ಸಾವನ್ನಪ್ಪತೊಡಗಿದರು. ಕೊನೆಗೆ ಬಂಗಲೆಯಂತಹ ಮನೆಯಲ್ಲಿ ಉಳಿದವರು ಕೇವಲ ಇಬ್ಬರೇ. ಅವರಲ್ಲಿ ಒಬ್ಬಳು ಜೆರೂಸ, ಮತ್ತೊಬ್ಬರು ಆಕೆಯ ತಂದೆಯ ತಂಗಿ ಮಾತ್ರ. ಇಷ್ಟೆಲ್ಲ ಅಘಾತಗಳಾದರೂ ಇವರಿಬ್ಬರು ದಾನ ಧರ್ಮ ಮಾಡುವ ಪರಂಪರೆಯನ್ನು ಬಿಡಲಿಲ್ಲ. ಇದರ ಜೊತೆಗೆ ಆಕೆ ತನ್ನ ಬದುಕನ್ನು ದೇವರ ಸೇವೆಗಾಗಿ ಮೀಸಲಿಡುವ ನಿರ್ಧಾರ ಮಾಡಿದಳು. ಹೀಗಿರುವಾಗ 1817 ಹೊತ್ತಿಗೆ ಇಟಲಿಯಲ್ಲಿ ಸಾಂಕ್ರಾಮಿಕ ರೋಗ ಹರಡಿ ಹಲವಾರು ಜನ ಸಾವನ್ನಪ್ಪಿದರು. ಈ ವೇಳೆ ಧೈರ್ಯದಿಂದ ಮುಂದೆ ಬಂದ ಜೆರೂಸ ಆ ರೋಗಿಗಳ ಆರೈಕೆ ಮಾಡತೊಡಗಿದಳು. ಈ ವೇಳೆ ಆಕೆಗೆ ಬರ್ತಲೋಮಿಯ ಎಂಬ ಯುವತಿ ಸಹಾಯ ಹಸ್ತ ನೀಡಿದಳು. ಜೆರೂಸ ತನ್ನ ಚಿಕ್ಕಪ್ಪನಿಂದ ಉಡುಗೊರೆ ರೂಪದಲ್ಲಿ ಬಂದಿದ್ದ ವಿಶಾಲವಾದ ಮನೆಯೊಂದನ್ನು ಬದಲಾಯಿಸಿ ಆಸ್ಪತ್ರೆಯನ್ನಾಗಿ ಮಾಡಿ ಆಸ್ಪತ್ರೆಯ ಜವಾಬ್ದಾರಿಯನ್ನು ತನ್ನ ಜೊತೆಗಾತಿ ಬರ್ತಲೋಮಿಯಳ ಹೆಗಲಿಗೆ ಕೊಟ್ಟು ತಾನು ಅದೇ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆಯಲ್ಲಿ ನಿರತಳಾದಳು. ಇವರಿಬ್ಬರ ಪ್ರೀತಿಯ ಆರೈಕೆಯಿಂದ ರೋಗಿಗಳ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳೆಲ್ಲ ಗುಣವಾದವು. ಜೊತೆಗೆ ಈಕೆಗೆ ಶಿಲುಬೆಯ ಕುರಿತು ಅಪಾರ ಪ್ರೀತಿ ಹಾಗೂ ಗೌರವವಿತ್ತು. ಹೀಗಾಗಿ ಆಕೆ ಶಿಲುಬೆಯ ಮುಂದೆ ಗಂಟೆಗಟ್ಟಲೆ ಧ್ಯಾನ ಮಾಡುತ್ತಿದ್ದಳು. ಸಂತ ಜಾರ್ಜ್ ಧರ್ಮದ ಕೇಂದ್ರಕ್ಕೆ ಸೇರಿದ ಬರ್ತಲೋಮಿಯ ಹಾಗೂ ವಿನ್ಸೆಂಟ್ ಹಲವಾರು ಬಾರಿ ದಿವ್ಯ ಬಲಿಪೂಜೆಯ ನಂತರ ಭೇಟಿಯಾಗುತ್ತಿದ್ದರು. ಒಂದು ದಿನ ಬರ್ತಲೋಮಿಯ ತಾನು ಒಂದು ಸಭೆಯ ಆರಂಭದ ನಿರ್ಧಾರವನ್ನು ಜೆರೂಸರವರ ಮುಂದಿಟ್ಟಾಗ ಇದು ದೇವರ ಚಿತ್ತವೆಂದು ಭಾವಿಸಿದ ಜೆರೂಸ ಅಂಜಲೋ ಬೋಸಿಯೋ ಎಂಬ ಯಾಜಕರೊಬ್ಬರ ಮಾರ್ಗದರ್ಶನದಲ್ಲಿ ಸಭೆ ಆರಂಭ ಮಾಡುವ ಕೆಲಸಕ್ಕೆ ಕೈ ಹಾಕಿದಳು. ಶ್ರೀಮಂತ ಕುಟುಂಬಕ್ಕೆ ಸೇರಿದ ಜೆರೂಸ ಹಲವಾರು ರೀತಿಯಲ್ಲಿ ಧನ ಸಹಾಯವನ್ನು ನೀಡಿದಳು. 1832 ನವೆಂಬರ್ 21 ಜೆರೂಸ ಮತ್ತು ಬರ್ತಲೋಮಿಯ ಇಬ್ಬರು ತಮ್ಮ ಕನ್ಯಾ ಬದುಕಿನ ವಾಗ್ದಾನವನ್ನು ಮಾಡಿದರು ಮತ್ತು ತಮಗಾಗಿ ನೀಡಲಾದ ಪುಟ್ಟ ಮನೆಯಲ್ಲಿ ವಾಸ ಮಾಡಲು ಆರಂಭ ಮಾಡಿದರು. ಹೀಗೆ ಸಿಸ್ಟರ್ಸ್ ಆಫ್ ಚಾರಿಟಿ ಎಂಬ ಕನ್ಯಾ ಸಭೆಯ ಉಗಮವಾಯಿತು. ಆಗ ಬರ್ತಲೋಮಿಯಳಿಗೆ ಕೇವಲ 26 ಜೆರೂಸಳಿಗೆ 48. ಇಲ್ಲಿಂದ ಧಾರ್ಮಿಕ ಸಹೋದರಿಯರ ರೂಪದಲ್ಲಿ ಅವರಿಬ್ಬರ ಸೇವಾ ಬದುಕು ಆರಂಭಗೊಂಡಿತು. ಆದರೆ ಒಂದಿಷ್ಟು ಸಮಯದ ನಂತರ ಬರ್ತಲೋಮಿಯಳಿಗೆ ಆರೋಗ್ಯ ಕೈಗೊಡಲು ಆರಂಭ ಮಾಡಿತು. ತೀವ್ರ ಜ್ವರದಿಂದ ಬಳಲಿದ ಆಕೆ 1833 ಜುಲೈ 26 ಸಾವನ್ನಪ್ಪಿದರು.
ಬರ್ತಲೋಮಿಯಳ ಈ ಸಾವು ಜೆರೂಸಳ ಮನಸ್ಸಿನ ಮೇಲೆ ದೊಡ್ಡ ಆಘಾತವನ್ನುಂಟು ಮಾಡಿತು. ಆಕೆ ಮಾನಸಿಕವಾಗಿ ಬಹಳ ಕುಗ್ಗಿ ಹೋದಳು. ಇದರಿಂದಾಗಿ ಸಭೆಯ ಜವಾಬ್ದಾರಿಯನ್ನು ಬೇರೊಬ್ಬರಿಗೆ ವಹಿಸಿ ತಾನು ಏಕಾಂತಕ್ಕೆ ಜಾರಿದಳು. ಆ ನೋವಿನಿಂದ ಆಚೆ ಬರುವುದು ಆಕೆಗೆ ಅಸಾಧ್ಯ ಎಂದೇ ಜೆರೂಸ ಭಾವಿಸಿದ್ದಳು. ಆದರೆ ಈ ವೇಳೆ ಆಕೆಗೆ ಧೈರ್ಯ ಹೇಳಿದ ಯಾಜಕ ಅಂಜಲೋ ಬೋಸಿಯು ಮತ್ತೆ ಸಿಸ್ಟರ್ಸ್ ಆಫ್ ಚಾರಿಟಿ ಸಭೆಯ ಜವಾಬ್ದಾರಿ ಹೊತ್ತುಕೊಳ್ಳಲು ಹೇಳಿದರು. ಜೆರೂಸ ಪುನಃ ಜವಾಬ್ದಾರಿಯನ್ನು ಹೊತ್ತುಕೊಂಡ ಒಂದಿಷ್ಟು ಸಮಯದಲ್ಲಿಯೇ ಬರ್ತಲೋಮಿಯಳ ಗೆಳತಿಯರು ಸೇರಿದಂತೆ ಹಲವಾರು ಹೆಣ್ಣು ಮಕ್ಕಳು ಬಂದು ಈ ಸಭೆಯ ಸದಸ್ಯರಾದರು. 1835 ನವೆಂಬರ್ 21 ಕ್ಯಾಥರಿನ್ ಜೆರೂಸರ ಜೊತೆಗೆ 8 ಕನ್ಯಾ ಭಗಿನಿಯರು ತಮ್ಮ ಶಾಶ್ವತ ವಾಗ್ದಾನ ಮಾಡಿದರು. ಈ ವೇಳೆ ಕ್ಯಾಥರಿನ್ ಜೆರೂಸ ತಮ್ಮ ಹೆಸರನ್ನು ವಿಂಚೆನ್ಸ ಜೆರೂಸ ಎಂದು ಬದಲಾಯಿಸಿಕೊಂಡರು. 1836 ಹೊತ್ತಿಗೆ ಇಟಲಿಯ ಲೋವೆರೆ ಊರಿನಲ್ಲಿ ಕೊಲೆರಾ ರೋಗ ಕಾಲಿಟ್ಟು 100 ಜನ ಪ್ರಾಣ ಬಿಟ್ಟರು. ಈ ವೇಳೆ ಇತರ ಕನ್ಯಾ ಭಗಿನಿಯರ ಜೊತೆ ಸೇರಿ ತಮ್ಮ ಪ್ರಾಣವನ್ನೂ ಲೆಕ್ಕಿಸದೆ ಜೆರೂಸ ರೋಗಿಗಳ ಸೇವೆ ಮಾಡಿದರು. ಪರಿಣಾಮವಾಗಿ ಬಹಳಷ್ಟು ಜನ ರೋಗಿಗಳ ಪ್ರಾಣ ಉಳಿಯಿತು. ಇದನ್ನೆಲ್ಲ ಕಂಡು ಪ್ರಭಾವಿತರಾಗಿದ್ದ ಹಲವಾರು ಶ್ರೀಮಂತ ಮನೆತನದ ಹೆಣ್ಣು ಮಕ್ಕಳು ಈ ಸಭೆಯನ್ನು ಕೂಡಿಕೊಂಡು ಕನ್ಯಾ ಬದುಕನ್ನು ಆರಿಸಿಕೊಂಡು ಪರರ ಸೇವೆಯಲ್ಲಿ ಸಂತೋಷ ಕಂಡರು. ಹೀಗಿರುವಾಗ 1848 ಮೇ ತಿಂಗಳಿನಲ್ಲಿ ಜೆರೂಸರ ದೇಹದ ಆರೋಗ್ಯ ಹದಗೆಡಲು ಆರಂಭವಾಯಿತು. ಹೀಗಾಗಿ ಅವರು ತಮ್ಮ ಜವಾಬ್ದಾರಿಯನ್ನು ಬೇರೊಬ್ಬ ಕನ್ಯಾಸ್ತ್ರೀಯಿಗೆ ಕೊಟ್ಟು ದೇವರ ಧ್ಯಾನದಲ್ಲಿಯೇ ಸಮಯ ಕಳೆದರು. ಅವರಿಗೆ ತಮ್ಮ ಸಾವಿನ ಸೂಚನೆ ಮೊದಲೇ ಸಿಕ್ಕಿತ್ತು ಎಂದೆನಿಸುತ್ತದೆ. ಅದಕ್ಕಾಗಿಯೇ ಅವರು 1847 ಜೂನ್ 29 ತನ್ನ ಸುತ್ತ ನೆರೆದಿದ್ದ ಕನ್ಯಾ ಭಗಿನಿಯರ ಬಳಿ ನನ್ನನ್ನು ಹೋಗಲು ಬಿಡಿ ಎಂದರು. ಏನೂ ಅರ್ಥ ಆಗದ ಅವರು ಎಲ್ಲಿಗೆ ಎಂದು ಕೇಳಿದಾಗ ಸ್ವರ್ಗಕ್ಕೆ ಎಂದು ಉತ್ತರ ಕೊಟ್ಟರು. ಅಲ್ಲಿಯೇ ಅವರಿಗೆ ಅಂತಿಮ ಸಂಸ್ಕಾರ ಕೊಡಲಾಯಿತು. ಯಾಜಕರಾದ ಬೋಸಿಯೋ ಸೇರಿದಂತೆ ಅಲ್ಲಿ ನೆರೆದಿದ್ದ ಕನ್ಯಾ ಭಗಿನಿಯರ ನೋಡುತ್ತಿದ್ದಂತೆಯೇ ತಮ್ಮ ಕೈಯಲ್ಲಿ ಶಿಲುಬೆ ಹಿಡಿದುಕೊಂಡು ಮರಿಯಮ್ಮ ಹಾಗೂ ಏಸುವಿನ ನಾಮ ಜಪಿಸುತ್ತಾ ಜೆರೂಸ ಕೊನೆಯ ಉಸಿರು ಎಳೆದರು. ಆಗ ಅವರಿಗೆ 62. ಅದರಲ್ಲಿ ಅವರು 18 ಕಾಲ ಕನ್ಯಾಸ್ತ್ರೀಯಾಗಿ ಕಳೆದರು. ಜೆರೂಸ ಸಾವನ್ನಪ್ಪಿದ ಕ್ಷಣದಲ್ಲೇ ಪವಾಡ ನಡೆಯಲು ಆರಂಭವಾಯಿತು. ಪಾರ್ಥಿವ ಶರೀರವನ್ನು ಸ್ಮಶಾನಕ್ಕೆ ತಂದಾಗ ರೋಗಿಯೊಬ್ಬ ಸ್ಮಶಾನದಲ್ಲಿಯೇ ಮಾಡಿದ ಪ್ರಾರ್ಥನೆಯಿಂದ ಅದೇ ಕ್ಷಣ ಗುಣಮುಖನಾದನು. ಜೆರೂಸರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಮತ್ತೊಂದು ಕುಟುಂಬದವರು ತಮ್ಮ ಮನೆ ಹೊತ್ತಿ ಉರಿಯುತ್ತಿದ್ದುದನ್ನು ನೋಡಿ ಗಾಬರಿಗೊಂಡರು. ತಕ್ಷಣವೇ ವಿಂಚೆನ್ಸಾರ್ ಅವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸಲು ಪವಾಡಾತ್ಮಕವಾಗಿ ಆ ಕ್ಷಣವೇ ಬೆಂಕಿ ನಂದಿ ಹೋಯಿತು. ಇದನ್ನೆಲ್ಲ ಗಮನಿಸಿದ ಜನಸ್ತೋಮ ಆಕೆಯ ಸಮಾಧಿಯನ್ನು ಒಂದು ಯಾತ್ರಾ ಸ್ಥಳವನ್ನಾಗಿ ಮಾಡಿತು. ಬರ್ತಲೋಮಿಯಾ ಮತ್ತು ವಿಂಚೆನ್ಸಾರ್ ಅವರು ಮಾಡಿದ ಅನೇಕ ಪವಾಡಗಳಿಂದಾಗಿ ಇವರಿಬ್ಬರನ್ನು 1950 ಮೇ 18 ಆಗಿನ ಜಗದ್ಗುರು 12 ಭಕ್ತಿನಾಥರು ಅವರನ್ನು ಸಂತರೆಂದು ಸಾರಿದರು. ಅವರ ಸಾವಿನ ಸಮಯದಲ್ಲಿ ಸಿಸ್ಟರ್ಸ್ ಆಫ್ ಚಾರಿಟಿ ಸಂಸ್ಥೆಯು 155 ಕನ್ಯಾಸ್ತ್ರೀಯರನ್ನು 25 ಕನ್ಯಾಮಠಗಳನ್ನು ಹೊಂದಿತ್ತು. ಆದರೆ ವಿಂಚೆನ್ಸ ಜೆರೂಸರವರ ಮರಣಾನಂತರ ಚಾರಿಟಿ ಸಂಸ್ಥೆಯು ಇನ್ನೂ ವಿಶಾಲವಾಗಿ ಹರಡಿತು. ಇಂದು ಕರ್ನಾಟಕವು ಸೇರಿದಂತೆ ಭಾರತದ ದೆಹಲಿಯಿಂದ ಕನ್ಯಾಕುಮಾರಿಯವರೆಗೆ 125 ಹೆಚ್ಚಿನ ಶಾಖೆಗಳಲ್ಲಿ 2500 ಮೇಲ್ಪಟ್ಟು ಭಗಿನಿಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಯುರೋಪ್, ಏಷ್ಯಾ, ಅಮೆರಿಕ ಮತ್ತು ಆಫ್ರಿಕಾ ಖಂಡಗಳಲ್ಲಿಯೂ ಇವರು ಸೇವೆ ನೀಡುತ್ತಿದ್ದಾರೆ. ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಜೂನ್ 29 ಆಚರಣೆ ಮಾಡುತ್ತದೆ. ವಿಂಚೆನ್ಸ ಜೆರೂಸ ಅವರಂತೆಯೇ ರೋಗಿಗಳ ಆರೈಕೆಯನ್ನು ಮಾಡಲು ಬೇಕಾದ ವರಗಳನ್ನು ಸಂತ ಜೆರೂಸ ಅವರ ಮಧ್ಯಸ್ಥಿಕೆಯಲ್ಲಿ
ಸರ್ವಶಕ್ತ ದೇವರಲ್ಲಿ ಬೇಡಿಕೊಳ್ಳೋಣ. ಆಮೆನ್.